ಸ್ನೇಹಿತರೆ, ಇವನು ಬೊಮ್ಮ ಅಂತೇಳಿ ನಮ್ಮನೇಲಿ, ಇವರು ಅಜ್ಜನ ಕಾಲದಿಂದನೂ ಇಲ್ಲಿ ಕೆಲಸ ಮಾಡ್ತಾನೆ. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನೆ, ಜೊತೆಗೆ ಸುಂದರವಾಗಿ ಹಾಡು ಸಹ ಹೇಳ್ತಾನೆ, ಕೆಲವು ಟೈಮು ಡ್ಯಾನ್ಸು ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಎಷ್ಟೇ ವಯಸ್ಸಾದರೂ ಕೂಡ ನಮ್ಮನೆಯಿಂದನೇ ಕೆಲಸಕ್ಕೆ ಅವಾಗವಾಗ ಅಪರೂಪಕ್ಕೆ ಬರ್ತಾನೆ. ವಯಸ್ಸಾಗಿದೆ, ಸಾಮಾನ್ಯ 60-65 ವರ್ಷ ಆಗಿರ್ಬೋದು. ಇವನು ಸುಂದರವಾಗಿ ಹಾಡು ಹೇಳ್ತಾನೆ. ನಾನು ಚಿಕ್ಕವನಿದ್ದಾಗ ಇವನು ಹೆಗಲ ಮೇಲೆ ಹೋಗಿ ಕುತ್ಕೊಂಡು ಕರ್ಕೊಂಡು ಹೋಗ್ತಿದ್ದು. ಮತ್ತು ನಮ್ಮ ಇಷ್ಟು, ನಾನು ಹಾದೋಣಿ ಕೈಮರ ಅಂತ ಏನು ಹೇಳಿದೆ, ಆ ಹಾದೋಣಿ ಕೈಮರವನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಇವನ ಕೈಲಿ ಚಿಕ್ಕ ಚಿಕ್ಕ ಬ್ಯಾಗು, ಅಥವಾ ನಾವು ಚಿಕ್ಕವರಿದ್ದಾಗ ಇವನು ಹೆಗಲ ಮೇಲೆ ಕುತ್ಕೊಂಡು ಹೋಗ್ತಿದ್ದು, ಕರ್ಕೊಂಡು ಹೋಗ್ತಾ ಇದ್ದ. ಇಲ್ಲಿಂದ ಸಾಮಾನ್ಯ 3 ಕಿಲೋಮೀಟ್ರು. ಇವ ಸುಂದರವಾಗಿ ನಮ್ಮ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಎಷ್ಟು ಸುಂದರವಾದ ಹಾಡು ಹೇಳ್ತಿದ್ದಂದ್ರೆ, ರವಿಚಂದ್ರನ ಹಾಡಂತೂ ಭಾಳ ಅದ್ಭುತವಾಗಿ ಹೇಳ್ತಾನೆ ಇವನು. ನಾವು ಇವನ್ನ ಏಕವಚನದಲ್ಲಿ ಕರಿತೀವಿ, ಯಾಕೆಂದರೆ ತುಂಬ ಆತ್ಮೀಯ. ವಯಸ್ಸಲ್ಲಿ ದೊಡ್ಡವರಾದರೂ ತುಂಬ ಆತ್ಮೀಯವಾಗಿ ಮಾತಾಡ್ತೀವಿ, ಭಾಳ ಚೆನ್ನಾಗಿ ಎಲ್ಲಿದ್ದರೂ ಸಿಕ್ಕಿದ್ರೂ ಮಾತಾಡಿಸ್ತಾರೆ. ಅವರಿಂದ ಸುಂದರವಾದ ಹಾಡನ್ನು ನಾನು ಕೇಳ್ತೀನಿ ಯಾವಾಗಲೂ ಸದಾ ಬಂದಾಗ. ನಿಮಗೂ ಕೂಡ ಹಾಡನ್ನು ಕೇಳಿಸ್ತೀನಿ, ದಯವಿಟ್ಟು ನೋಡಿ. ನಿಮ್ಗೇನಾದ್ರು ಹಾಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿ, ನಮ್ಮ ಬೊಮ್ಮಯ್ಯನವರು ಯಾವ ಸುಂದರವಾಗಿ ಹಾಡು ಹೇಳಿದ್ದಾರೆ ಅಂತೇಳಿ. ಚಂದ್ರಂಗು ಸೂರಂಗು ಬಂದಾರೆ ಮುನೀಶು, ನಗುತ್ತಾದ ಭೂತಾಯಿ ಮನಸ್ಸು, ನಗುತ್ತಾದ ಭೂತಾಯಿ ಮನಸ್ಸು, ರಾಜಂದು ರಾಣಿದು ಮುರಿದೋಳೆ ಮನಸ್ಸು, ಯೋ ಅರಮನಿದಿ ನೈತೆ ಸಗಸು, ಅರಮನಿದಿ ನೈತೆ ಸಗಸು, ಮನ ತುಂಬ ಅರಿತೈತೆ ಕೆನಿಯಾರು ಮಸಾರು, ಗುಡಿಯಾಗಿ ಉರಿತೈತೆ ತುಪ್ಪಾದ ದೀಪ, ಚಂದ್ರನು ಸೂರಂಗು ಬಂದಾರೆ ಮನಸ್ಸು, ನಗುತ್ತಾದ ಭೂತಾಯಿ ಮನಸ್ಸು. ನಾಡಿರುವುದು ನಮಗಾಗಿ, ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ನಾನಿರುವುದು ನಿಮಗಾಗಿ, ಕಣ್ಣೀರೇಕೆ ಬಿಸಿಬಿಸಿರೇಕೆ ಬಾಳುವರೆಲ್ಲ ಆಯಾಗಿ, ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ, ಸುತ್ತು ಅನ್ನ ತಿನ್ನಕ್ಕೆ ಬಗಸಿ ನೀರು ಕುಡಿಯುವಕ್ಕೆ, ತುಂಡು ಬಟ್ಟಿ ಸಾಕು ನನ್ನ ಮಾನ ಮುಖ್ಯಕ್ಕೆ, ಅಂಗೈ ಎಂಬ ಜಾಗ ಸಾಕು ಆಯಾಗಿರಕ್ಕೆ, ಒಂದು ಹಳ್ಳಿ ನನ್ನ ಬೇರೆ ಅಂದರೆ ಯಾರು, ಹತ್ರ ಕರೆದ ಸ್ವರ್ಗ ನಂಗೆ ಸಿಕ್ಕತೆ, ನೋಡುವ ನೋಟದಲ್ಲಿ ವಿತಕರಬೇಕು, ಆಡುವ ನದಿಯಲ್ಲಿ ಉಸಿರಬೇಕು, ಮುಚ್ಚಿನಂಥ ಮಾತೊಂದು ಗೊತ್ತೇ ನಮ್ಮ, ನಿಮಗೆ ಗೊತ್ತೇ ನಮ್ಮ ಎಂದು ತಾಳಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ಆಕಾಶದಿಂದ ಆಯರ ಬಂದ ಮೀಸಿ ಕಟ್ಟಿದನು ಅದು ಮಾತನ್ನು ಮರಿದೆ, ತಕ್ಕೆ ವಿನಾಶಿ ಬೆತ್ತಕ್ಕೆ ಬಿದಿರ ಸಿರೇಗಿ ನೇಗಿ ನೆನೆ, ಎಣ್ಣ ಮಕ್ಕಳಿಗೆ ತೋವ ರಾಶಿ ಹೇಗೆ ನೇಗಿ ನೆನೆ, ಎಣ್ಣ ಮಕ್ಕಳಿಗೆ ತೋವ ರಾಶಿ ನಮ್ಮವ್ವ ಹೇಗೆ ನೇಗಿ ನೆನೆ, ಹೇಗೆ ಬರಲವ್ವ ತವಾರಿಗೆ ಹೇಗೆ ನೇಗಿ ನೆನೆ, ಗಂಜಿಯ ಕುಡಿದರೆ ಗಂಧನ ಮನಳಿಸು ಹೇಗೆ ನೇಗಿ ನೆನೆ, ಕರಿಯರು ಕಳಿಸರು ಸೋಬಾದಿಲ್ಲ ಹೇಗೆ ನೇಗಿ ನೆನೆ, ಅಟ್ಟಕ್ಕೆ ವೀಣಸಿ ಬೆಟ್ಟಕ್ಕೆ ಬಿದಿರಸಿ ಹೇಗೆ ನೇಗಿ ನೆನೆ, ಯಾರ ಯುವ ಕಾರ್ಯೋರಿಲ್ಲ ಹೇಗೆ ನೇಗಿ ನೆನೆ, ನಂಗೆಂದ ಎಂತ ದಾರಿ ಇದೆ ಅದು ಇಲ್ಲ. ನಾನೊಂದು ಒಂದು ಹಾಡತ್ನಿ, ಬಟ್ಟ 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 ಬಂತು ನೋಡು ಭಾರತ ನಾಡು, ಉಕ್ಕಿ ಉಕ್ಕಿ ಬೆಳೆಯುವ ಭಾರತ ನಾಡು, ಬಟ್ಟ ಬಟ್ಟ ಬಂತು ನೋಡು ಭಾರತ ನಾಡು, ಉಚ್ಚಿ ಉಚ್ಚಿ ಬೆಳೆಯುವ ಮುತ್ತಿನ ಹಾಡು, ಬತ್ತ 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 ಬಂತು ನೋಡು ಬರತ ನಾಡು, ಉಚ್ಚಿ ಉಚ್ಚಿ ಬೆಳೆಯುವ ಮುತ್ತಿನ ಹಾಡು, ಚೆಲ್ಲಿದಾರೋ ಮಲ್ಲಿಗೆಯ
ಬಾನಾಸೂರೇರಿ ಮೆದೆ ಅಂದದ ಚಂದದ ಮನಿಗರಮ್ಮ ದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಾಸೂರೇರಿ ಮೆದೆ ಅಂದದ ಚಂದದ ಮನಿಗರಮ್ಮ ದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಹೇಳಿ ಹೇಳಿ ಸಕನಾಯಿತು ನಾನು ಹೇಳಿ ಕಳಿಸಿ ಬಾಡಬಾದೆ ಅವಳ ಕಂಡಾರೆ ಬೋರದಿಲ್ಲ ಚೆಲ್ಲಿದರು ಮಲ್ಲಿಗೆಯ ಅವಳನ್ನೇ ಕಂಡಾರೆ ಬೋರದಿಲ್ಲ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನಾಸೂರೇರಿ ಮೇಲೆ ಅಂದಲ ಚಂದಲ ಮನಿಗರಮ್ಮ ದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿ ಪುಟ್ಟ ಮಲ್ಲಿ ಕೇಳು ನೀನಲ್ಲಿ ಜಾಗ ಬಲ್ಲಿ ದಾನ ಬಲ್ಲಿ ತಾ ಇವಳು ಆರು ಮಳ ಇವಳು ಮೂರು ಮಳ ಇದು ಮಾಡಿದ ಮಾವು ಊಡಿದವಳವು ತಮ್ಮೋರು ನಮ್ಮೋರು ಅನ್ನೋರಿಲ್ಲ ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ಕೇಳು ನೀನಲ್ಲಿ ಜಾಗ ಬಲ್ಲಿ ದಾನ ಬಲ್ಲಿ ತಾರದಲ್ಲಿ ಇವಳು ಆರು ಮಳ ಇವಳು ಮೂರು ಮಳ ಇದು ಮಾಡಿದ ಮಾವು ಊದಿದವಳವು ತಮ್ಮೋರು ನಮ್ಮೋರು ಅನ್ನೋರಿಲ್ಲ ನಿನ್ನ ನಾನೋ ನನ್ನ ನೀನು ನಿನ್ನ ನಾನೋ ನನ್ನ ನೀನು ಕಾಟಕೊಂಡೇ ನಾನು ಕುಳಿತು ಗಂಡಿ ಅಸಹ್ಯ ತಿರಲಿಲ್ಲ ಚಂದ ಮಾವ ಬೇಸೆಯ ಕರೆಯಲಿಲ್ಲ ಚಂದ ಮಾಮ ನಿನ್ನ ನಾನು ನನ್ನ ನೀನು ಕಾಟಕೊಂಡೆ ನಾನು ಕುಳಿತುಕೊಂಡಿಯೇ ಆಸೆಯ ತಿರಲ್ಲ ಚಂದ ಮಾಮ ಬೇಸೆಯ ಕರೆಯಲಿಲ್ಲ ಚಂದ ಮಾಮ ನಿನ್ನ ನಾನು ನನ್ನ ನೀನು ಕಾಟಕೊಂಡೆ ನಾನು ಕುಳಿತುಕೊಂಡಿ ಊರೇ ಓರಾಡಲಿ ಯಾರೇ ಕೂಜಾಡಲಿ ಅಮ್ಮ ನಿಂಗೆ ಬಂಗಾಗಿಲ್ಲ ಎಣ್ಣೆ ನಿಂಗೆ ಸಾಕಿಲ್ಲ ಗಾಳಿ ಬಿಸಿಲು ಬಿಳಿಗಾಳಿ ಅಲ್ಕದ ಮುಂದೆ ಸಾಗಲಿ ಅರೋರೈ ಅಲನು ಕುಡಿದ ಜನರು ಇಸವನ್ನು ಕಕ್ಕುತ್ತಿರಲು ಇಸವನ್ನು ಕುಡಿದ ಜನರು ಅಲನು ಕುಡಿದ ಜನ ಊರೇ ಓರಾಡಲಿ ಯಾರೇ ಕೂಜಾಡಲಿ ಅಮ್ಮ ನಿಂಗೆ ಬಂಗಾಗಿಲ್ಲ ಎನ್ನೇ ನಿಂಗೆ ಸಾಕಿಲ್ಲ ನೋಡಿ ಸ್ನೇಹಿತರೆ ಓದು ಬರ ಏನೂ ಗೊತ್ತಿಲ್ಲ ಆದರೂ ಸುಮ್ಮನೆ ರೇಡಿಯೋದಲ್ಲಿ ಟಿ ವಿಯಲ್ಲಿ ಹಾಡು ಕೇಳಿ ಹಿಂದಿನ ಕಾಲದಲ್ಲಿ ಹಾಡನ್ನು ಕಲಿತು ತನ್ನ ಬಾಯಿಗೆ ಬಂದಂಗೆ ಕೆಲವೊಂದು ಪದಗಳನ್ನು ಸೇರಿಸ್ಕೊಂಡು ಹಾಡು ಹೇಳ್ತಾರೆ ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ ಅವಾಗ ಕಲ್ತಿದ್ದಂಥ ಹಾಡು ಕೂಡ ಇವಾಗೂ ಕೂಡ ವಯಸ್ಸು ಜಾಸ್ತಿ ಆದರೂ ಕೂಡ ನಾಲ್ಗೆ ಒಳದಿದ್ರು ಕೂಡ ಹೇಳುವ ಪ್ರಯತ್ನ ಅಂತ ಮಾಡ್ತಾರೆ ನಿಜವಾಗಲೂ ಭಾಳ ಚೆನ್ನಾಗಿ ಹೇಳೋದು ನಮಗೆ ಪ್ರತಿ ಸಾರಿ ಊರಿಗೆ ಬಂದಾಗ ಏನು ಬೊಮ್ಮಯ್ಯನ ಏನಿದ್ರೆ ತುಂಬ ಎಂಟರ್ಟೈನ್ ಮಾಡ್ತಾರೆ ನಿಜವಾಗಲೂ ಭಾಳ ಖುಷಿ ಅನಿಸುತ್ತೆ ಇಂಥವ್ರು ಇದ್ದರಿಂದಲೇ ನಮಗೆ ಒಂದು 5-10 ನಿಮಿಷ ಬಂದರೂ ಕೂಡ ಮನೆ ಹತ್ರ ಬಂದರೆ ಭಾಳ ಖುಷಿಯಾಗುತ್ತೆ ಎಂಟರ್ಟೈನ್ ಮಾಡ್ತಾರೆ ಈಗಿನ ಮಕ್ಳಿಗೆ ಇಂಥವೆಲ್ಲ ಇರೋಲ್ಲ ಯಾಕಂದರೆ ಟಿ ವಿ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕಾಲ ಕಳೀತಾರೆ ಇದು ನಿಜವಾದ ಎಂಟರ್ಟೈನ್ಮೆಂಟ್ ಅಂದರೆ ಇದೆ ಅಂತ ಹೇಳಿದೆ ನಿಜವಾಗಲೂ ಪ್ರತಿದಿನವೂ ಇದೇ ಥರ ನಮ್ಮ ಮನೆಗೆ ಬಂದು ಎಂಜಾಯ್ ಮಾಡ್ತಾರೆ ರಿಯಲಿ ಭಾಳ ಸಂತೋಷ ಆಗುತ್ತೆ ಸುಟ್ಟು ಅನ್ನ ತಿನ್ನಾಕೆ ಬಳಸಿ ನೀರು ಕುಡಿಯುಕೆ ತುಂಡು ಬಟ್ಟಿ ಸಾಕು ನನ್ನ ಮಾನ ಮುಟ್ಟದೆ ಆಯಾಗಿಂಬ ಜಾಗ ಸಾಕು ಆಯಾ ಆಗಿರಕೆ ಒಂದೊಳ್ಳಿ ನನ್ನ ಬೇರೆ ಅಂದರೇನು ದುರ್ಗ ಮಾತ್ರ ನಮಗೆ ಸಿಕ್ಕಿದೆ.